ದಾಂಡೇಲಿಯಲ್ಲಿ ಒಂದೇ ವರ್ಷದಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿಯನ್ನು ಆರಂಭಿಸುತ್ತೇವೆ, ಸಾವಿರಾರು ಮಹಿಳೆಯರಿಗೆ ಉದ್ಯೋಗ ನೀಡುತ್ತೇವೆ ಎಂದು ಹೇಳಿ ದಾಂಡೇಲಿ ನಗರಸಭೆಯಿಂದ 10 ಎಕರೆ ಭೂಮಿಯನ್ನು ಪಡೆದುಕೊಂಡಿದ್ದ ಸಾಯಿ ಎಕ್ಸ್ಪೋರ್ಟ್ ಎಂಬ ಕಂಪನಿಯವರು ಕಳೆದ 7 ವರ್ಷಗಳಿಂದ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ ಮಾಯವಾಗಿರುವುದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಇಲ್ಲಿ ನಮಗೆ ಕೆಲಸ ಸಿಕ್ಕಿತು ಎಂದು ಅರ್ಜಿ ಹಾಕಿಕೊಂಡಿದ್ದ ಸಾವಿರಾರು ಮಹಿಳೆಯರು ಉದ್ಯೋಗಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. 2015-18 ಸಮಯದಲ್ಲಿ ಆರ್ವಿ ದೇಶಪಾಂಡೆಯವರು ಸಚಿವರಾಗಿದ್ದ ಕಾಲದಲ್ಲಿ ಅವರ ಪ್ರಯತ್ನದಿಂದ ದಾಂಡೇಲಿ ನಗರಸಭೆ ಹಾಗೂ ನಗರದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಕೋಟಿ ಕೋಟಿ ರೂಪಾಯಿಗಳ ಹಣ ಹರಿದು ಬಂದಿತ್ತು. ಹಾಗೆಯೇ ನಗರದ ಹಲವು ಯೋಜನೆಗಳಿಗಾಗಿ ಬೇಕು ಬೇಕೆಂದ ಹಾಗೆ ನಗರಸಭೆಯ ಜಾಗವನ್ನ ಕೂಡ ನೀಡಲಾಗಿತ್ತು. ಅಂಬೇವಾಡಿಯಲ್ಲಿ G+2 ಆಶ್ರಯ ಮನೆ ನಿರ್ಮಾಣಕ್ಕಾಗಿ 10 ಎಕರೆ, ಆಟೋ ನಗರಕ್ಕಾಗಿ 5 ಎಕರೆ ಮತ್ತು ಅದರ ಪಕ್ಕದಲ್ಲಿಯೇ ಗಾರ್ಮೆಂಟ್ ಇಂಡಸ್ಟ್ರಿಗಾಗಿ 10 ಎಕರೆ, ವಿಟಿಯು ಕಾಲೇಜ್ಗಾಗಿ 10 ಎಕರೆ ಸೇರಿದಂತೆ ಆರ್ಟಿಒ ಕಾರ್ಯಾಲಯ, ತಹಶೀಲ್ದಾರ್ ಕಾರ್ಯಾಲಯ ಹಾಗೂ ಸರ್ಕಾರಿ ಇಲಾಖೆಗಳ ಕಾರ್ಯಾಲಯಗಳಿಗೆ, ಸಂಸ್ಥೆಗಳಿಗೆ ಎಕರೆಗಟ್ಟಲೆ ಜಾಗವನ್ನ ನೀಡಲಾಗಿತ್ತು. ನಗರಸಭೆಯಿಂದ ಧಾರಾಳವಾಗಿ ಜಾಗ ಪಡೆದವರಲ್ಲಿ ಕೆಲವರು ಮಾತ್ರ ಅದರ ಪ್ರಯೋಜನವನ್ನ ಮಾಡಿಕೊಂಡಿದ್ರೆ, ಇನ್ನು ಕೆಲವರು ಈವರೆಗೂ ಆ ಜಾಗದ ಉಸಾಬರಿಗೆ ಹೋಗದೆ ತಮ್ಮ ಹೆಸರಿಗೆ ಮಾಡಿಕೊಂಡು ತೆಪ್ಪಗಾಗಿದ್ದಾರೆ. ಅವರಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿಯವರು ಸಾಯಿಪ್ಲೆಕ್ಸ್ ಪೋರ್ಟ್ನವರು ಕೂಡ ಒಬ್ಬರು. ಸುಮಾರು 7 ವರ್ಷಗಳ ಹಿಂದೆ ಅಂಬೇವಾಡಿಯ ನಾಗದೇವತಾ ದೇವಸ್ಥಾನದ ಹಿಂಬದಿ ಭಾಗದಲ್ಲಿ KUIDB ಅವರಿಗೆ 15 ಎಕರೆ ಜಾಗವನ್ನು ನೀಡಲಾಗಿತ್ತು. ಅದರಲ್ಲಿ 5 ಎಕರೆಯಲ್ಲಿ ಆಟೋ ನಗರ ನಿರ್ಮಾಣಕ್ಕೆ ಜಾಗ ನೀಡಲಾಗಿತ್ತು. ಉಳಿದ 10 ಎಕರೆಯನ್ನ KUIDB ಅವರೇ ಸಾಯಿ ಎಕ್ಸ್ಪೋರ್ಟ್ನವರಿಗೆ ನೀಡಿದ್ದಾರೆಂಬ ಮಾಹಿತಿ ಇದೆ. ಸಾಯಿ ಎಕ್ಸ್ಪೋರ್ಟ್ನವರು ಆ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆಂಬ ದಾಖಲೆ ಲಭ್ಯವಾಗಿದ್ದು, 100 ಕೋಟಿ ರೂಪಾಯಿಗಳ ಭೂಮಿ ಸಾಯಿ ಎಕ್ಸ್ಪೋರ್ಟ್ಗೆ ದಕ್ಕಿದಂತಾಗಿದೆ. ಸಾಯಿ ಎಕ್ಸ್ಪೋರ್ಟ್ನವರು ಅಂದು ಭೂಮಿ ಪಡೆಯುವ ಸಂದರ್ಭದಲ್ಲಿ ಒಂದೇ ವರ್ಷದಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ನಿರ್ಮಿಸಿ ಇಲ್ಲಿ ಸಾವಿರಾರು ಮಹಿಳೆಯರಿಗೆ ತರಬೇತಿ ನೀಡುವ ಜೊತೆಗೆ ಉದ್ಯೋಗವನ್ನ ನೀಡಲಾಗುವುದು ಎಂಬ ಭರವಸೆಯ ಮಾತುಗಳನ್ನಾಡಿದ್ರು. ಅಂದು ಇದೇ ಮಾತನ್ನ ಶಾಸಕ ಆರ್ವಿ ದೇಶಪಾಂಡೆಯವರು ಕೂಡ ಪುನರುಚ್ಚರಿಸಿದ್ರು. ದಾಂಡೇಲಿಯಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಪ್ರಾರಂಭವಾಗುವ ಮೂಲಕ ಈ ಭಾಗದ ಸಾವಿರಾರು ಮಹಿಳೆಯರು ಉದ್ಯೋಗವನ್ನ ಪಡೆದುಕೊಳ್ಳಲಿದ್ದಾರೆ ಎಂದು ಹಲವು ಸಂದರ್ಭದಲ್ಲಿ ಹಾಗೂ ಚುನಾವಣೆ ಸಂದರ್ಭದಲ್ಲಿ ಕೂಡ ತಿಳಿಸಿದ್ರು. ಈ ನಡುವೆ ಕಳೆದ ಚುನಾವಣೆಗೂ ಮುನ್ನ ದಾಂಡೇಲಿಯಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಆರಂಭವಾಗುತ್ತದೆ, ಆಸಕ್ತ ಮಹಿಳೆಯರು ಇಲ್ಲಿ ಕೆಲಸ ಮಾಡಲು ಅರ್ಜಿ ನೋಂದಾಯಿಸಿಕೊಳ್ಳುವಂತೆ ಪ್ರಚಾರ ಮಾಡಲಾಗಿತ್ತು. ಅಂದು ಕಾಂಗ್ರೆಸ್ನವರೇ ಇದರ ನೇತೃತ್ವ ವಹಿಸಿ ಮನೆ ಮನೆಗೆ ಪ್ರಚಾರ ಮಾಡುವ ಮೂಲಕ ಅರ್ಜಿಯನ್ನ ತುಂಬುತ್ತಿದ್ದರು. ಇದರ ಭಾಗವಾಗಿ ದಾಂಡೇಲಿಯ 1000ಕ್ಕೂ ಹೆಚ್ಚು ಮಹಿಳೆಯರು ಇಲ್ಲಿ ಅರ್ಜಿಯನ್ನ ಹಾಕಿಕೊಂಡಿದ್ರು. ಹೀಗೆ ಅರ್ಜಿ ಹಾಕಿಕೊಂಡಿರುವ ಸಾವಿರಾರು ಮಹಿಳೆಯರು ಕಳೆದ 6-7 ವರ್ಷಗಳಿಂದ ತಮಗೆ ಉದ್ಯೋಗ ಸಿಗಬಹುದೇನೋ ಎಂದು ಕಾಯುತ್ತಲೇ ಇದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆಯೋಣವೆಂದ್ರೆ ಸಮರ್ಪಕವಾಗಿ ಮಾಹಿತಿ ನಗರಾಡಳಿತಕ್ಕಂತೂ ದೊರೆತಿಲ್ಲ. ಕಳೆದ 2018 ಚುನಾವಣೆಗೂ ಪೂರ್ವ ದಾಂಡೇಲಿಯಲ್ಲಿ ಸಾಯಿ ಎಕ್ಸ್ಪೋರ್ಟ್ನಿಂದ ಗಾರ್ಮೆಂಟ್ ಇಂಡಸ್ಟ್ರಿ ಆಗುವವರೆಗೂ ಗಾರ್ಮೆಂಟ್ ಇಂಡಸ್ಟ್ರಿ ಆರಂಭವಾಗುವ ಸುದ್ದಿ ಮತ್ತು ಭರವಸೆ ಹರಿದಾಡಿತ್ತು. ಅರ್ಜಿ ಹಾಕಿಕೊಂಡ ಮಹಿಳೆಯರಿಗೆ ಕೆಲಸದ ಸುಳಿವು ಕೂಡ ಸಿಗದಿರುವುದು ವಿಪರ್ಯಾಸವೇ ಆಗಿದೆ. ಇನ್ನು ಗಾರ್ಮೆಂಟ್ ಇಂಡಸ್ಟ್ರಿ ಚುನಾವಣಾ ವಿಷಯಕ್ಕೆ ಬಳಕೆಯಾಗದೆ ಆದಷ್ಟು ಬೇಗ ಆರಂಭವಾಗಲಿ ಎಂಬುದೇ ಎಲ್ಲರ ಆಶಯವಾಗಿದೆ. ದಾಂಡೇಲಿಯಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಆರಂಭವಾಗುತ್ತದೆ ಎಂಬ ಸುದ್ದಿ ತಿಳಿದಾಗ ಬಹಳ ಸಂತೋಷವಾಗಿತ್ತು. ಜೊತೆಗೆ ಇಲ್ಲಿಯ ಮಹಿಳೆಯರಿಗೆ ಉದ್ಯೋಗ ನೀಡುತ್ತೇವೆ ಎಂಬ ವಿಚಾರ ಹಿಡಿದಾಗಲೂ ಬಹಳ ಖುಷಿಯಾಗಿತ್ತು. ನಾವು ಕೂಡ ಹೊಲಿಗೆ ಕೆಲಸ ಬಲ್ಲವರಾಗಿದ್ದರಿಂದ ಊರಲ್ಲಿಯೇ ಕೆಲಸ ಸಿಗುತ್ತದೆ ಎಂದು ಅರ್ಜಿ ಹಾಕಿಕೊಂಡಿದ್ರು. ಅರ್ಜಿ ಹಾಕಿ 7 ವರ್ಷವಾದರೂ ಈವರೆಗೂ ಇಂಡಸ್ಟ್ರಿ ಆರಂಭವಾಗುವ ಯಾವ ಸೂಚನೆಗಳು ಕಾಣುತ್ತಿಲ್ಲ. ಗಾರ್ಮೆಂಟ್ ಇಂಡಸ್ಟ್ರಿಯ ವಿಚಾರಕ್ಕೆ ಅಷ್ಟೊಂದು ಪ್ರಚಾರವನ್ನ ಯಾಕೆ ನೀಡಿದ್ರೋ ಎಂಬುದು ಪ್ರಶ್ನಾರ್ಥಕವಾಗಿದೆ ಎಂದು ಮುಂಜಾವು ಡಿಜಿಟಲ್ಗಾಗಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲಸಕ್ಕಾಗಿ ಅರ್ಜಿ ಹಾಕಿ ಕಾಯುತ್ತಿರುವ ನೊಂದ ಮಹಿಳೆಯೋರ್ವರು. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ದಾಂಡೇಲಿಯಿಂದ ಬಿಎನ್ ವಾಸರೆ. ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಬರೆಯುವುದರ ಮೂಲಕ ಇಡೀ ಸಮುದಾಯಕ್ಕೆ ಆದರ್ಶವನ್ನ ಕೊಟ್ಟಿರುವ ಮಹಾಪುರುಷರು. ಅವರು ನಮಗೆಲ್ಲರಿಗೂ ಆದರ್ಶ ಎಂದು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಹೇಳಿದರು. ರವಿವಾರ ತಾಲೂಕಾಡಳಿತ ಮತ್ತು ವಾಲ್ಮೀಕಿ ಸಮಾಜದ ವತಿಯಿಂದ ನಡೆದ ವಾಲ್ಮೀಕಿ ಜಯಂತಿಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು, ಆದರ್ಶ ಪುರುಷರ ಜಯಂತಿ ಆಚರಣೆ ಮಾಡಿ ಜಯಘೋಷ ಕೂಗಿ ಆಚರಣೆ ಮಾಡಿದ್ರೆ ಸಾರ್ಥಕತೆ ಇಲ್ಲ. ಎಲ್ಲಾ ಜಾತಿಯ ಮಹಾಪುರುಷರು ಸಮಾಜಕ್ಕೆ ಏನು ಆದರ್ಶವನ್ನ ಕೊಟ್ಟಿದ್ದಾರೋ ಅದನ್ನ ಒಪ್ಪಿಕೊಂಡು ಅವುಗಳಲ್ಲಿ ಬರುವ ಒಳ್ಳೆಯ ಸಂಗತಿಯನ್ನ ತಿಳಿದುಕೊಳ್ಳಬೇಕು. ಅನುದಾನ ಪಡೆಯಲು ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಅವರ ಹೆಸರನ್ನ ಪಡೆದುಕೊಳ್ಳುತ್ತೇವೆ, ಆದರೆ ಆಚಾರ ವಿಚಾರ ಸಂಸ್ಕಾರ ಬಂದಾಗ ಬೇಡವಾಗುತ್ತದೆ.
ಅನುದಾನ ಹಾಗೂ ಸಬ್ಸಿಡಿಗೋಸ್ಕರಕ್ಕಾಗಿ ಜಾತಿ ಇರಬಾರದು. ಇದರಿಂದ ನಮ್ಮತನ ಮತ್ತು ನಮ್ಮ ಗುರುತಿಸುವಿಕೆಯನ್ನ ಕಳೆದುಕೊಂಡ್ರೆ ಎಲ್ಲವನ್ನ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ ಅವರು, ನಮ್ಮೆಲ್ಲ ಬುಡಕಟ್ಟು ಜನಾಂಗದವರು ಮಹಾನ್ ಪುರುಷರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಬರಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಮಹರ್ಷಿ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನ ನಮ್ಮ ಮಕ್ಕಳಿಗೆ ಕಲಿಸಬೇಕು ಎಂದು ಕಿವಿಮಾತು ಹೇಳಿದ್ರು. ಆದಷ್ಟಿನಲ್ಲಿ ನಾವೆಲ್ಲ ಜಯಂತಿ ಉತ್ಸವ ಮಾಡ್ತಾ ಇರ್ತೇವೆ. ಯಾವುದೇ ಒಂದು ಮಹಾಪುರುಷರ ಆದರ್ಶ ಪುರುಷರ ಜಯಂತಿ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಜಯ ಘೋಷಣೆ ಹಾಕಿ ಹೋದ್ರೆ ಅಷ್ಟು ಸಾರ್ಥಕ ಅಲ್ಲ ಅಂತ ಅನಿಸ್ತದೆ. ನಾವು ನಮ್ಮ ಕಡೆ ನಮ್ಗೆ ಎಷ್ಟು ಸಕ್ರಿಯರಾಗ್ಲಿಕ್ಕೆ ಸಾಧ್ಯತೆ ಉಂಟು ಅನ್ನೋದು. ಇವತ್ತು ಸಮಾಜದಲ್ಲಿ ನಾವು ನೋಡ್ತೀವಿ, ಬೇರೆ ಬೇರೆ ಕಾರಣಕ್ಕೆ ಜಗಳಗಳೇ ಜಾಸ್ತಿ ಆಗ್ತವೆ. ಜಾತಿಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ಗಡಿಯ ಕಾರಣಕ್ಕೆ, ನೀರಿನ ಕಾರಣಕ್ಕೆ, ಭಾಷೆಯ ಕಾರಣಕ್ಕೆ, ಇಡೀ ದೇಶದಲ್ಲಿ ನಾವು ನೋಡ್ತೀವಿ ಅದನ್ನು. ಇದಕ್ಕೊಂದು ತಾರ್ಕಿಕ ಅಂತ್ಯ ಯಾವಾಗ? ನಾವೇ ಜಾಗೃತರಾಗಬೇಕು. ನಾವೇ ಜಾಗೃತರಾದಾಗ ಮಾತ್ರ ತಾರ್ಕಿಕ ಅಂತ್ಯ ಕಾಣುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಸಮುದಾಯದ ಆದರ್ಶ ಪುರುಷರಿಗೆ ನಾವು ಜಯಂತಿಯನ್ನು ಮಾಡ್ತೇವೆ. ನಾವು ಕನಕದಾಸರ ಜಯಂತಿ ಮಾಡ್ತೇವೆ, ಬಸವಣ್ಣನವರ ಜಯಂತಿ ಮಾಡ್ತೇವೆ, ವಾಲ್ಮೀಕಿ ಜಯಂತಿ ಹೌದು. ಹೀಗೆ ಎಲ್ಲಾ ಸಮುದಾಯದ ನಾಯಕರು ಅಥವಾ ಅವರ ಆದರ್ಶ ಪುರುಷರು ಸಮಾಜಕ್ಕೆ ಏನು ಆದರ್ಶ ಕೊಟ್ಟಿದ್ದಾರೋ ಅದನ್ನ ನಾವು ಒಪ್ಪಿಕೊಂಡು ಅದರ ಒಳ್ಳೆಯ ಸಂಗತಿಗಳು ತಿಳ್ಕೊಳ್ಬೇಕು ಅನ್ನೋದು ಇದರಲ್ಲದರ ಉದ್ದೇಶ. ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಒಂದು ಸಂದೇಶ. ಒಂದು ಮಾತು ಈ ಸಂದರ್ಭ ನಾನು ಹೇಳಬೇಕು, ವಿಶೇಷವಾಗಿ ಹೆಚ್ಚು ಜನ ಖುಷಿ ಪಡುವಂತದ್ದು ಬುಡಕಟ್ಟು ಸಮುದಾಯ. ಈ ಸಂದರ್ಭದಲ್ಲಿ ಆದಿವಾಸಿ ಅಂತ ಕರಿತೇವೆ, ಗಿರಿಜನ ಬೇರೆ ಬೇರೆ ಹೆಸರು ಕರಿತೇವೆ. ಯಾಕಂದ್ರೆ ವಾಲ್ಮೀಕಿ ಆ ಸಮುದಾಯಕ್ಕೆ ಸೇರಿದ ಒಂದು ಕಾರಣ. ಆ ಕಾರಣಕ್ಕೆ ಇವತ್ತು ವಾಲ್ಮೀಕಿ ಶಾಲೆಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಹೀಗೆಲ್ಲ ಬೇರೆ ಬೇರೆ ನಮ್ಮ ಜನಾಂಗದ ಅಭಿವೃದ್ಧಿಗೆ ಸರ್ಕಾರ ಕೆಲಸ ಮಾಡ್ತದೆ, ಅನುದಾನ ಕೊಡ್ತದೆ. ಎಲ್ಲ ಒಂದಷ್ಟು ನಮ್ಮ ಸಮುದಾಯ, ನಾನು ಹೇಳೋದು ನಮ್ಮ ಸಮುದಾಯ, ಬುಡಕಟ್ಟು ಸಮುದಾಯ, ಈ ಯಾವೆಲ್ಲ ಅನುದಾನ ಇದೆಯಲ್ಲ, ಅನುದಾನ ತಗೊಳ್ಳುವಾಗ ವಾಲ್ಮೀಕಿ ಹೆಸರು ಬಳಸ್ಕೊಳ್ಳುವಂತದ್ದು. ಇದಕ್ಕೂ ಮುನ್ನ ಪಟ್ಟಣದ ಪರಿವೀಕ್ಷಣಾ ಮಂದಿರದಿಂದ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆಯನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ಇದೇ ವೇಳೆ ಸರ್ಕಾರವು SC/ST ಮೀಸಲಾತಿ ಹೆಚ್ಚಳದ ಬಗ್ಗೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ SC/ST ಸಮಾಜದ ಮುಖಂಡರು ಪಟ್ಟಣದ ಶಿವಾಜಿ ಸರ್ಕಲ್ನಲ್ಲಿ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇಒ ಪ್ರವೀಣ್ ಕಟ್ಟಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೋವಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಶಾಂತಲಾ ನಾಯಕ್, ಅಶೋಕ್ ಚಲವಾದಿ, ದಲಿತ ಮುಖಂಡರಾದ ಚಿದಾನಂದ ಹರಿಜನ, ಹನುಮಂತ ಭಜಂದ್ರಿ, ಶಾರದಾ ರಾಠೋಡ್, ಸಮಾಜದ ಮುಖಂಡರಾದ ಲಾವಪ್ಪ ಕುರುಬೆಟ್ಟ, ಭೀಮಣ್ಣ ತಳವಾರ್, ನಿಂಗಪ್ಪ ತಳವಾರ್, ಗುಡ್ಡಪ್ಪ ತಳವಾರ್, CPI SS ಸಿಮಾನಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಗಾಂಧಿ ಸ್ಮೃತಿ ಮತ್ತು ವಿಪತ್ತು ನಿರ್ವಹಣಾ ಶೌರ್ಯ ಘಟಕದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾಸಕಿ ರೂಪಾಲಿ ನಾಯ್ಕ ಉದ್ಘಾಟಿಸಿದರು. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹುಟ್ಟುಹಾಕಿದ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇಂದು ಲಕ್ಷಾಂತರ ಮಹಿಳೆಯರು ಸ್ವಾವಲಂಬನೆ ಸಾಧಿಸುವಂತಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರದ ಅನುಭವ ಪಡೆದು ಸ್ವಯಂ ಹಣಕಾಸು ವ್ಯವಹಾರ ನಡೆಸುವಂತಾಗಿದೆ. ಮದ್ಯವರ್ಜನ ಶಿಬಿರಗಳ ಮೂಲಕ ಸಾವಿರಾರು ಕುಟುಂಬಗಳು ಪುನರ್ಜನ್ಮ ಪಡೆಯುವಂತಾಗಿದೆ. ಇತ್ತೀಚೆಗೆ ವಿಪತ್ತು ನಿರ್ವಹಣಾ ಘಟಕಗಳ ಸ್ಥಾಪನೆಯಿಂದಾಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಸಾಮಾಜಿಕ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಎಂದರು. ವೀರೇಂದ್ರ ಹೆಗಡೆಯವರ ಸಾಮಾಜಿಕ ಕಳಕಳಿಯನ್ನ ಗೌರವಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಅವರಿಗೆ ರಾಜ್ಯಸಭಾ ಸದಸ್ಯತ್ವವನ್ನ ನೀಡಿದ್ದಾರೆ. ಹೆಗಡೆಯವರು ಪ್ರಪಂಚಕ್ಕೆ ಮಾದರಿಯಾಗಿದ್ದು ಅವರ ತತ್ವಾದರ್ಶಗಳಲ್ಲಿ ಮುನ್ನಡೆಯಬೇಕಾಗಿದೆ ಎಂದರು. ಹಾಗೂ ನಾನು ಕೂಡ ಶ್ರೀ ಮಂಜುನಾಥನ ಪರಮ ಭಕ್ತೆ ಎಂದರು. ಈ ಹಣವನ್ನ ಬ್ಯಾಂಕ್ನಲ್ಲಿ ಜಮಾ ಮಾಡುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಹೌದಲ್ಲ ಎಷ್ಟೋ ಜನರಿಗೆ. ಆದ್ರೆ ಇವತ್ತು ಪ್ರತಿಯೊಬ್ಬ ಮಹಿಳೆಯರಿಗೆ ಬಂದು ಬ್ಯಾಂಕ್ ಹೋಗುದು ಹೇಗೆ, ಬ್ಯಾಂಕ್ ಅಲ್ಲಿ ಹಣ ತುಂಬುದು ಹೇಗೆ, ಬ್ಯಾಂಕಿನ ಹಣ ತೆಗೆಯುವುದು ಹೇಗೆ, ATM ಅನ್ನ ಬಳಸುದು ಹೇಗೆ ಅಂತ ನಾವು ಇವತ್ತು ನೋಡಿದ್ರೆ, ಇವತ್ತು ಫೋನ್ನಲ್ಲಿ ಸಹ ಈ ಕರೆನ್ಸಿಗಳನ್ನ ಟ್ರಾನ್ಸ್ಫರ್ ಮಾಡುದು ಹಣಗಳನ್ನ ನೋಡ್ತಾ ಇದ್ದೀವಿ. ಡಾಕ್ಟರ್ ವೀರೇಂದ್ರ ಹೆಗಡೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಮಾತ್ರ ಮಾತೇ ಸಾಲದು. ಯಾಕಂದ್ರೆ ಅವ್ರು ಮಾಡಿರುವಂತ ಅನೇಕ ಒಳ್ಳೆ ಕಾರ್ಯಗಳು ಬೇರೆ ಬೇರೆ ದೇಶದಲ್ಲೂ ಕೂಡ ಇವತ್ತು ಹೆಗ್ಗಳಿಕೆ ಪಾತ್ರವಾಗಿದೆ. ಕಾರ್ಯಕ್ರಮದಲ್ಲಿ ಕಾರವಾರ ಮಾಜಿ ಶಾಸಕ ಗಂಗಾಧರ್ ಭಟ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಸತೀಶ್ ಆರ್ಶೇಟ್, ಕಾರವಾರ ಅಂಕೋಲ ವಲಯದ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ವಿನಾಯಕ್ ನಾಯ್ಕ ಉಪಸ್ಥಿತರಿದ್ದು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ, ಪುರಸಭೆ ಮುಖ್ಯಾಧಿಕಾರಿ, ಅಂಕೋಲ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ ಮಾತನಾಡಿದರು. ಉರಗ ರಕ್ಷಕ ಮಹೇಶ್ ನಾಯ್ಕ, ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕಿ ರನಿಟಾ ಡಿಸೋಜಾ, ಪುರಸಭೆ ಸದಸ್ಯ ನಾಗರಾಜ್ ಐಗಳ,
ಕೆಆರ್ ನಾಯಕ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕ ಆನಂದು ಗಾಂವ್ಕರ್ ಅಲಗೇರಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಪಾನಮುಕ್ತರಿಬ್ಬರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಸ್ವಯಂ ಸೇವಕ ಗೋಪಾಲ್ ಗೌಡ ತಾಲೂಕಿನ 4 ವಿಪತ್ತು ನಿರ್ವಹಣಾ ಘಟಕಗಳ ವಾರ್ಷಿಕ ವರದಿಯನ್ನ ಓದಿದ್ರು. ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾ. ಕುಟಿನ ರೋಡ್ ಕಾರ್ವಾರ್, ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್, ಹೇರ್ ಕೇರ್, ಮೇಕಪ್ ಅಂಡ್ ಮೆಹಂದಿ ವರ್ಕ್. ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ. ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ. ನಮ್ಮಲ್ಲಿ ಫೇಶಿಯಲ್, ಬ್ಲೀಚ್, ವ್ಯಾಕ್ಸ್, ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ಹ್ಯಾಂಡ್ ಕ್ಲೀನಪ್, ಫಿಶ್ ಸ್ಪಾ, ಹೇರ್ ಸ್ಪಾ, ಹೇರ್ ಸ್ಮೂತಿಂಗ್, ಫುಲ್ ಬಾಡಿ ಬ್ಲೀಚ್, ಫುಲ್ ಬಾಡಿ ವ್ಯಾಕ್ಸ್, ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು. ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ. ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನ ರೋಡ್ ಕಾರ್ವಾರ್. ಮೊಬೈಲ್ ಸಂಖ್ಯೆ 9972764662. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಹಗತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು, ಭಟ್ಕಳ್ ತಾಲೂಕಿನ ಸರ್ಪನ್ಕಟ್ಟೆ, ರಾಷ್ಟ್ರೀಯ ಹೆದ್ದಾರಿಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 ಫೀಟ್ ಅಥವಾ 6 ಮೀಟರ್ ಅಗಲವಾದ ರಸ್ತೆ ಹೊಂದಿರುವ 2 ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448756049. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರೆಹಬಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸೆ ಅಂಡ್ ಡಿಲೇಡ್ ಮೈಲ್ ಸ್ಟೋನ್ ಎಕ್ಸಸೈಸ್ ಅಂಡ್ ರೆಹಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್.
ಹೋಮ್ ಫಿಸಿಯೋಥೆರಪಿ, ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, ಐವಿಡಿಪಿ, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಫಾಲ್ಸಿ ರೆಹಬಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಮೆಂಟ್ ಇಂಜುರಿ ರೆಹಬಿಟೇಷನ್, ಸ್ಟ್ರೇನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಫಾಲ್ಸಿ, ಪೋಸ್ಟ್ ಕೋವಿಡ್ ರೆಹಬಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ರದಾಲಿಯ ಕಾಜುಬಾಗ್ ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.